ಪ್ರತಿದಿನ ಒಂದು ಒಳ್ಳೆಯ ಆಹಾರ ಸೇವನೆ ಮಾಡಿದ್ರೆ ಬಿ ಪಿ ಶುಗರು ಎಲ್ಲನೂ ಕಂಟ್ರೋಲಿಗೆ ಬರುತ್ತೆ ಸಿರಿಧಾನ್ಯದಿಂದ ತಯಾರಾದ ಜೀನಿ ಕುಡಿಯಿರಿ ಆರೋಗ್ಯವಾಗಿರಿ ಎಸ್ ಮುಂದಿನ ವಿಧಾನಸಭಾ ಕ್ಷೇತ್ರ ಬಾಲ್ಕಿ ವಿಧಾನಸಭಾ ಕ್ಷೇತ್ರ ಇಲ್ಲಿ ಕಳೆದ ಎಂಟು ಹದಿಮೂರು ಮತ್ತೆ ಹದಿನೆಂಟರಲ್ಲಿ ಕಾಂಗ್ರೆಸ್ನ ಈಶ್ವರ್ ಖಂಡ್ರೆ ಅವರೇ ಸತತವಾಗಿ ಗೆಲ್ಕೊಂಡು ಬರ್ತಿದ್ದಾರೆ ಒಂದು ರೀತಿ ಅವರ ಭದ್ರ ಕೋಟೆಯಾಗಿ ಇದನ್ನ ಮಾಡ್ಕೊಂಡಿದ್ದಾರೆ ಎರಡು ಸಾವಿರದ ಹದಿನೆಂಟರಲ್ಲಿ ಇಪ್ಪತ್ತೊಂದು ಸಾವಿರ ಮತಗಳ ಅಂತರದಿಂದ ಗೆದ್ದಿದ್ರು ಈಶ್ವರ್ ಖಂಡ್ರೆ ಈಗಲೂ ಕೂಡ ಅವರೇ ಕಾಂಗ್ರೆಸ್ನ ಅಭ್ಯರ್ಥಿ ಇನ್ನು ಪಿಯಿಂದ ಡಿ ಕೆ ಸಿದ್ದರಾಮ ಮತ್ತೆ ಪ್ರಕಾಶ್ ಖಂಡ್ರೆ ಇಬ್ಬರೂ ಕೂಡ ಪೈಪೋಟಿ ಟಿಕೆಟ್ ಟಿಕೆಟ್ಗಾಗಿ ಸೊ ಯಾರಿಗೆ ಸಿಗ್ತದೆ ನೋಡಬೇಕು ಬಟ್ ಈಶ್ವರ್ ಖಂಡ್ರೆ ಸ್ವಲ್ಪ ಚಾರ್ ಮುಳ್ಸ್ಕೊಂಡಿದ್ದಾರೆ ಆ ಕ್ಷೇತ್ರದಲ್ಲಿ ನಮ್ಮ ಹಿಂದಿನ ಸರ್ವೆಯಲ್ಲೂ ಕೂಡ ಈಶ್ವರ್ ಖಂಡ್ರೆ ಪರ ಬಂದಿತ್ತು ಅಕ್ಟೋಬರ್ ಅಲ್ಲಿ ಈಗ ನವೆಂಬರ್ ಕರ್ನಾಟಕ ಟಿವಿ ಸರ್ವೆಯಲ್ಲೂ ಕೂಡ ಈಶ್ವರ್ ಖಂಡ್ರೆ ಪರ ಮುನ್ನಡೆ ಇದೆ ಅವರೇ ಮುನ್ನಡೆಯನ್ನು ಸಾಧಿಸ್ತಾರೆ ಅನ್ನೋ ಒಂದು ಸರ್ವೆ ಬರ್ತಿದೆ ಶಿವ ಈಶ್ವರ್ ಖಂಡ್ರೆ ಸತತವಾಗಿ ಗೆಲ್ಕೊಂಡು ಬರ್ತಿದ್ದಾರೆ ಏನಿದೆ ಈಗ ನಮ್ಮ ಅಂತ ಹ್ಞೂ ಸಿದ್ದರಾಮಯ್ಯ ಹ್ಞೂ ಎಂ ಬಿ ಪಾಟೀಲ್ ಡಿ ಕೆ ಶಿವಕುಮಾರ್ ಈಶ್ವರ್ ಖಂಡ್ರೆ ಈ ರಾಜಶೇಖರ್ ಪಾಟೀಲ್ ಇವರೆಲ್ಲ ಟಾರ್ಗೆಟ್ ಮಾಡಿ ಸೋಲ್ಸ್ಬೇಕು ಅಂತ ಈಶ್ವರ್ ಖಂಡ್ರೆ ವಿರುದ್ಧ ಚುನಾವಣೆಯನ್ನ ಅಚ್ಚುಕಟ್ಟಾಗಿ ಅವ್ರು ಮಾಡಿದ್ರೆ ರಾಜಕಾರಣವನ್ನು ಮಾಡಿದ್ರೆ ಟಫ್ ಫೈಟ್ ಕೊಡಬಹುದು ಬಟ್ ಈಶ್ವರ್ ಖಂಡ್ರೆ ಕೂಡ ಕಲೆಗಾರ ರಾಜಕಾರಣಿ ಹಾಗಾಗಿ ಮೊನ್ನೆನೂ ಅವರೇ ಮುಂದೆ ಇದ್ರು ಇವತ್ತು ಅವರೇ ಮುಂದೆ ಅವ್ರೆ ನಾಳೆ ಕಮ್ಮಿ ಅವರೇ ಮುಂದೆ ಬಿಜೆಪಿ ಅವರು ನಮ್ದು ನರೇಂದ್ರ ಮೋದಿ ಬಂದ್ರೆ ಓಟ್ ಹಾಕ್ಬಿಡ್ತಾರೆ ಭ್ರಮೆ ನರೇಂದ್ರ ಮೋದಿ ಬಂದು ಭಾಷಣ ಮಾಡಿದ್ರು ಅಷ್ಟೇ ಯಡಿಯೂರಪ್ಪ ಬಂದು ಭಾಷಣ ಮಾಡಿದ್ರು ಅಷ್ಟೇ ಗ್ರೌಂಡ್ ಅಲ್ಲಿ ಅವರು ಕ್ಯಾಂಡಿಡೇಟ್ ಮಾಡೋ ಕ್ಯಾಂಡಿಡೇಟ್ ತಾಕತ್ ಇರಬೇಕು ಸಾಮರ್ಥ್ಯ ಇರಬೇಕು ಯೋಗ್ಯತೆ ಇರಬೇಕು ಆಗ ಮಾತ್ರ ವಿರೋಧಿಗಳನ್ನ ಅಣಿಲಿಕ್ಕೆ ಸಾಧ್ಯ ಬಟ್ ನಂಗ ಇಲ್ಲಿ ಕಾಣ್ತಾ ಇಲ್ಲ ನಮ್ಮ ಸರ್ವ ಪ್ರಕಾರ ಮತ್ತೆ ಬಾಲ್ಕಿಯಲ್ಲಿ ಕಾಂಗ್ರೆಸ್ನ ಮಗು ದಷ್ಟಪುಷ್ಟವಾಗಿ ಆರೋಗ್ಯವಾಗಿ ಬೆಳಿಬೇಕಂದ್ರೆ ತಾಯಿಯ ಎದೆಹಾಲು ಹಾಗೂ ಪೌಷ್ಟಿಕ ಆಹಾರ ಮುಖ್ಯ ಮೊದಲೆಲ್ಲಾ ನಮ್ಮ ಅಜ್ಜಿ ಮನೆಯಲ್ಲೇ ಇಟ್ ಮಾಡ್ಕೊಡ್ತಿದ್ರು ಅದ್ರೀಗ ಜೀನಿ ಅವ್ರು ಮಾಡ್ತಿದ್ದಾರೆ ಯಾಕಂದ್ರೆ ಜೀನಿ ಸರಿಇಟ್ ಕೂಡ ನಮ್ಮ ಅಜ್ಜಿ ಮಾಡೋ ತರಾನೇ ಇದೆ ಥ್ಯಾಂಕ್ ಯು ಜೀನಿ